ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತು ಎರಡು ದಿನ ಬ್ಲಾಗ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ರೆಸಿಪೀಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಓಕೆನಾ? ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವತ್ತು ಕೇಶವ ಕೂಡ ಬಂದಿದ್ದ, ಹಿಂದಿನ ದಿನ ಬಂದ ಅವನು ನೈಟು. ಸೊ ಬೆಳಗ್ಗೆ ಇವತ್ತು ಕುಶಿಮ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಸೊ ಕಾಫಿ ಮಾಡಿದೆ, ಕಾಫಿ ಕೊಟ್ಟಿದ್ದೆ, ಎಲ್ರಿಗೂ ಕಾಫಿ ಕುಡಿತಾ ಇದ್ದಾರೆ. ಆ್ಯಂಡ್ ರಕ್ಷಿತ್ಗೆ ಸ್ಕೂಲ್ ರಜಾ ಇತ್ತು, ಆದ್ದರಿಂದ ಅವನು ಕೂಡ ಒಂದು ಸ್ವಲ್ಪ ಹೊತ್ತು ಓದ್ಕೊಂಡಿದ್ದು. ಇವಾಗ ಇದ್ದು ತಂಗಿ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಅಂದರೆ ಅವಳಿಗೆ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಕೂತ್ಕೊಳ್ತಾ ಇದ್ದಾನೆ. ಏನು ಯಾವುದೋ ಫಿಲಮು ಇಲ್ಲ ಸಾಂಗು ಯಾವುದೋ ಹಾಕಿದ್ರು, ಆ ಕಾಂತಾರ ಸಾಂಗು ನನ್ನ ಮಗಳಿಗೆ ಅದು ಫೇವ್ರೆಟ್ ಸಾಂಗು. ಸೊ ಅದನ್ನು ನೋಡ್ತಾ ಇದ್ದಾಳೆ. ನಾನು ಈ ಕಡೆ ಬ್ರೇಕ್ಫಾಸ್ಟಿಗೆ ಏನು ರೆಡಿ ಮಾಡಲಪ್ಪ ಅಂತ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಇವತ್ತೊಂದು ಸ್ವಲ್ಪ ಲೇಟಾಗೆ ಎದ್ದೆ. ರಕ್ಷಿತ್ಗೆ ಸ್ಕೂಲ್ ಇಲ್ಲ ಅಂತಂದರೆ ಸ್ವಲ್ಪ ಲೇಟಾಗಿ ಎದ್ದಾಳ್ತೀನಿ. ನನಗೆ ಅವನು ಹೋಗಬೇಕು ಅಂದರೆ ಮಾತ್ರ 6 ಗಂಟೆ 6:30 ಎದ್ದಾಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಾನು ನಾರ್ಮಲಾಗಿ 8 ಗಂಟೆಗೆ ಇದ್ದರೂ ಕೂಡ ನಾನು ಸೋಮ್ ಆಫೀಸಿಗೆ ಹೊರಡೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ತೀನಿ. ಇವತ್ತು ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಉದ್ದಿನೋಡೆ ಮಾಡ್ತಾಯಿದ್ದೀನಿ. ನಮ್ಮ ಕೇಶು ಫೇವ್ರೆಟ್ ಉದ್ದಿನೋಡೆ, ಅದರಲ್ಲೂ ನಾವು ಮಾಡೋದಂದರೆ ಇನ್ನೂ ತುಂಬ ಇಷ್ಟ ಅವನಿಗೆ. ಆದ್ದರಿಂದ ಉದ್ದಿನೋಡೆ ಮಾಡ್ತಾಯಿದ್ದೀನಿ, ಜೊತೆಗೆ ಚಪಾತಿ. ಚಪಾತಿ ಜೊತೆಗೆ ಬೇಳೆ ಸಾಂಬಾರು ಮಾಡಿದ್ದೆ. ಹಿಂದಿನ ದಿನ ನೈಟೇ ಬೇಳೆ ಸಾಂಬಾರು ಇತ್ತು, ಜೊತೆಗೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಸೊ ಉದ್ದಿನೋಡೆಗೆ ಚಟ್ನಿ ಕಾಂಬಿನೇಷನ್ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತಲ್ವ? ಸೊ ಬೇಳೆ ಸಾಂಬಾರು ಕೂಡ ಸೆಟ್ ಆಗುತ್ತೆ, ಇದು ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಎರಡೂ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಒಂದು ಕಡೆ ಉದ್ದಿನೋಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಸೊ ಪಟಪಟ ಅಂತ ಮಾಡ್ತಿದ್ದೀನಿ. ಸೋಮ್ ಇದ್ದಿದ್ರೆ ಸೋಮ್ ನನಗೇನಾದ್ರು ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದ್ರು, ಮಾಡ್ತಾಯಿದ್ರು. ಅಂದರೆ ಬೆಳಗ್ಗೆ 6:30 ಎದ್ದಾಗ ಮಗನ ಸ್ಕೂಲಿಗೆ ಕಳಿಸೋಷ್ಟರಲ್ಲಿ ಆ್ಯಂಡ್ ನನಗೆ ಒಂಚೂರು ಹೆಲ್ಪ್ ಮಾಡಿಕೊಟ್ಬಿಟ್ಟು ಮಗ ಸ್ಕೂಲಿಗೆ ಓಡೋಷ್ಟೊತ್ತಿಗೆ ಅವರು ಕೂಡ ಮಗ ಸ್ಕೂಲ್ ಬಸ್ ಹತ್ತದಿದ್ದಂಗೆ ಅವರು ಒಂದು ವಾಕ್ ಹೋಗಿ ಆಮೇಲೆ ಬರ್ತಾರೆ. ಸೊ ಇವತ್ತು ನಾನೇ ಎದ್ದಿರೋದೇ ಲೇಟ್ ಅಲ್ವಾ, ಆದ್ದರಿಂದ ಅವ್ರ ಟೈಮಿಂಗ್ಸು ವಾಕ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅವರು ಆಫೀಸಿಗೆ ರೆಡಿ ಆಗ್ತಾಯಿರ್ತಾರೆ. ಆದ್ದರಿಂದ ಇವತ್ತು ನಾನು ಒಬ್ಬಳೇ ಇದ್ದೀನಿ ಕಿಚನಲ್ಲಿ. ಈ ಕಡೆ ನನ್ನ ಮಗ ತಂಗಿಗೆ ಅವಳು ಎದ್ದಿದ್ಲಲ್ಲ, ಆದ್ದರಿಂದ ಅವಳಿಗೆ ನೀರು ಕುಡಿಸ್ತಾ ಇದ್ದಾನೆ. ಫ್ರೆಂಡ್ಸ್, ಮಗು ಸ್ಕಿನ್ನು ತುಂಬಾ ಸೂಕ್ಷ್ಮ ಅಲ್ವಾ? ಸೊ ಆದ್ದರಿಂದ ಆದಷ್ಟು ನಾವು ಮಗುವಿಗೆ ಬಳಸುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಆಯುರ್ವೇದಿಕ್ ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋಂಥದನ್ನ ಬಳಸಬೇಕು. ನಾನು ಆಲ್ರೆಡಿ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ, ಮತ್ತು ಸುಮಾರು ಜನ ವ್ಯೂವರ್ಸ್ ಕೇಳ್ತಾ ಇದ್ರಿ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಮಾಮಾ ಅರ್ಥ್ ಅವರ ಕೋಕೋ ಸಾಫ್ಟ್ ಬಾಡಿ ವಾಶ್. ನಾನು ಕುಶಿಮಾಗೆ ಇದರಿಂದ ವಾಶ್ ಮಾಡ್ತೀನಿ, ಅವಳಿಗೆ ಸ್ನಾನ ಮಾಡಿಸ್ತೀನಿ. ಸೊ ಇದರಲ್ಲಿ ಟರ್ಮರಿಕ್ ಮತ್ತು ಕೋಕೋನಟ್ ಮಿಲ್ಕ್ ಬಳಸಿರೋದ್ರಿಂದ ಮಗು ಸ್ಕಿನ್ನು ತುಂಬಾ ಕ್ಲೀನ್ ಮಾಡುತ್ತೆ, ಮತ್ತು ಮೃದು ಸಾಫ್ಟ್ ಸಾಫ್ಟಾಗಿಡುತ್ತೆ, ಮತ್ತು ಮಗುಗೆ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಸೋಂಕು ಬರದೇ ಇರೋ ರೀತಿ ತಡೆಯುತ್ತೆ. ಮಗು ಸ್ನಾನ ಮಾಡಿಸುವಾಗ ಕಣ್ಣುರಿತಪ್ಪ, ಕಣ್ಣೀರು ಬರುತ್ತಪ್ಪ ಅನ್ನೋ ಟೆನ್ಷನ್ ಕೂಡ ಇರೋಲ್ಲ. ಯಾಕಂದರೆ ಮಾಮಾ ಅರ್ಥ್ ಅವರ ಪ್ರಾಡಕ್ಟ್ಸ್ಗಳೆಲ್ಲ ಸಿಲಿಕಾನ್ ಮತ್ತು ಪ್ಯಾರಬಿನ್ ಫ್ರೀ ಇರುವಂಥ ಪ್ರಾಡಕ್ಟ್ಸ್ಗಳು. ಮತ್ತು ಈ ಪ್ರಾಡಕ್ಟ್ಗಳೆಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಪಿ ಎಚ್ ಬ್ಯಾಲೆನ್ಸ್ ಇರುವಂಥದ್ದು, ಮತ್ತು ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ಸ್ ಅಂತ ಸರ್ಟಿಫೈಡ್ ಕೂಡ ಆಗಿದೆ, ಜೊತೆಗೆ ಮೇಡ್ ಸೇಫು. ಈ ಪ್ರಾಡಕ್ಟ್ಸ್ಗಳೆಲ್ಲ ನಮ್ಮ ಭಾರತದಲ್ಲೇ ತಯಾರು ಮಾಡುವಂಥದ್ದು. ಸೊ ಮಾಮಾರ್ಥ್ ಪ್ರಾಡಕ್ಟ್ಸ್ಗಳೆಲ್ಲ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಕೂಡ. ಸೊ ನಿಮಗೂ ಈ ಪ್ರಾಡಕ್ಟ್ಸ್ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಜೊತೆಗೆ ನಮ್ಮ ನಿಕಿತಾಸ್ ಫ್ಯಾಮಿಲಿ ಅವ್ರಿಗೆ ನನ್ನ ಕೂಪನ್ ಕೋಡ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಈ ಮಾಮಾರ್ಥ್ ಅವ್ರ ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನ್ ಶಾಪಲ್ಲಿ ಸಿಗುತ್ತೆ, ಅಂದರೆ ಅಮೆಝಾನ್, ನೈಕಾ, ಪರ್ಪಲ್ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಮಾಮಾರ್ಥ್ ಅಪ್ಲಿಕೇಶನಲ್ಲಿ ಕೂಡ ಸಿಗುತ್ತೆ. ಮಾಮಾರ್ಥ್ ಅವರು iOS ಆ್ಯಪ್ ಮತ್ತು ಆಂಡ್ರಾಯ್ಡ್ ಆ್ಯಪ್ ಕೂಡ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಆಫರ್ ನಡಿಬೇಕಾದ್ರೆ ನೀವೇನಾದರೂ ಬೈ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತು ಮಾಮಾರ್ಥ್ ಅವರು 2025 ಒಳಗಡೆ 1 million ಅಷ್ಟು ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ನೀವು ತಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ಗೂ ಅದನ್ನು ಲಿಂಕ್ ಕೂಡ ಮಾಡ್ತಾರೆ. ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ಮಾಮಾರ್ಥ್ ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನ್ ಅಲ್ದಲೆ ಆಫ್ಲೈನಲ್ಲೂ ಕೂಡ ಸ್ಟೋರ್ಗಳಲ್ಲೂ ಕೂಡ ಸಿಗ್ತದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್, ಈ ಪ್ರಾಡಕ್ಟ್ ಲಿಂಕ್ಸ್ನೆಲ್ಲ ಕೊಟ್ಟಿರ್ತೀನಿ, ಓಕೆನಾ? ಸೊ ಸುಮಾರು ಜನ ವ್ಯೂವರ್ಸ್ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ವಿಡಿಯೋ ಮತ್ತೊಮ್ಮೆ ಮಾಡ್ತಾ ಇರೋವಂಥದ್ದು. ನಂದಂತೂ ರೆಗ್ಯುಲರ್ ಆಗಿ ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ರೆ ಮತ್ತೆ ಫುಲ್ ಡೇ ಅಂದರೆ ಡೇ ಪೂರ ಬ್ರೇಕ್ ತೊಗೊಳ್ತೀನಿ, ಮತ್ತು ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತೀನಿ. ಅಂದರೆ ನನಗೆ ಟ್ರೈಪಾಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾರಾದರೂ ನನಗೆ ಹೆಲ್ಪ್ ಮಾಡಲೇಬೇಕು. ಸೊ ಸೋಮ್ ಬೆಳಗ್ಗೆ ವೀಡಿಯೋ ನನಗೇನಾದ್ರೂ ಮಾಡಿಕೊಟ್ಟಿದ್ರೆ ಅಷ್ಟೇ, ಅದು ಬಿಟ್ಟರೆ ಮತ್ತೆ ಸಂಜೆನೇ ಸೋಮ್ ಬಂದಾಗಲೇ ಇಲ್ಲ ರಕ್ಷಿತ್ ಮಾಡ್ತಾನೆ, ಆದರೆ ರಕ್ಷಿತ್ ಅವ್ನ ಸ್ಟಡೀಸ್ ಬಗ್ಗೆ ಅವ್ನ ಗಮನ ಕೊಡ್ತಾ ಇರೋದ್ರಿಂದ ಅವನಿಗೆ ನಾವು ಕರೆಯೋದೇ ಇಲ್ಲ. ಇದಕ್ಕೆ ಫಸ್ಟ್ ನೀನು ಓದ್ಕೊ ಓದ್ಕೊ ಅಂತ ಹೇಳ್ತಾನೆ ಇರ್ತೀವಿ. ಸೊ ಇವಾಗ ಮತ್ತೆ ಸೋಮ್ ಬಂದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದು. ಸೊ ಇವಾಗ ಹಿಂಗೆ ಆಗಿಬಿಟ್ಟಿದೆ, ರೆಗ್ಯುಲರ್ ಆಗಿ ಹೀಗಾಗಿದೆ. ಬೆಳಗ್ಗೆ ವ್ಲಾಗ್ ಒಂದು ಸ್ವಲ್ಪ ಶಾರ್ಟಾಗಿ ಮಾಡಿಕೊಂಡ್ರೆ ಏನು ಟಿಫನ್ ಬ್ರೇಕ್ಫಾಸ್ಟ್ ಏನು ಮಾಡಿದೆ ಅನ್ನೋದು ಬಿಟ್ಟರೆ ಮತ್ತೆ ಶುರು ಆಗೋದು
ಈವ್ನಿಂಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ವ್ಲಾಗು. ಇವಾಗ ಸೋಮು ಕಲ್ಲಂಗಡಿ ಹಣ್ಣು ತಂದಿದ್ರು. ಕಲ್ಲಂಗಡಿ ಹಣ್ಣಲ್ಲಿ ಏನಂದರೆ ನನಗೆ ಆ ಮಿಡಲಲ್ಲಿ ಬರುತ್ತಲ್ಲ ಹಣ್ಣು ಅದು ತುಂಬ ಇಷ್ಟ. ಅಂದರೆ ಫುಲ್ ಹಣ್ಣಲ್ಲಿ ನನಗೆ ನೀಟಾಗಿ ಕಟ್ ಮಾಡಿಬಿಟ್ಟು ತಿನ್ನೋದಕ್ಕೆ ಮಿಡಲಲ್ಲಿ ಸ್ವೀಟ್ ಜಾಸ್ತಿ ಇರುತ್ತೆ ಹಣ್ಣಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಸೋಮು ಈ ಥರ ತಂದಾಗ ಆ ಸೆಂಟ್ರಲ್ಲೆಲ್ಲ ಕಟ್ ಮಾಡಿ ನಾನು ಪೀಸಸ್ಸಾಗಿ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡ್ಬಿಟ್ಟು ನಾನು ಆಮೇಲೆ ಅದನ್ನು ತಿಂತೀನಿ. ನಂಗೆ ಅದೇ ತುಂಬ ಇಷ್ಟ. ನನ್ನ ಮಗಳಿಗೂ ಕೂಡ ಅಷ್ಟೇ, ವಾಟರ್ ಮೆಲನ್ ಜಾಸ್ತಿ ಕೊಡ್ತಾ ಇರ್ತೀನಿ. ಅವಳಿಗೂ ಅಷ್ಟೇ, ಅದೇ ಥರ ನಾನೇ ಹೇಗೆ ತಿಂತೀನೋ ಅದೇ ಥರ ಅವಳಿಗೂ ಕೂಡ ತಿನ್ನಿಸ್ತೀನಿ. ಅವಳಿಗೂ ಅದೇ ಇಷ್ಟ ಆಗಿಬಿಟ್ಟಿದೆ ಇವಾಗ. ಇವಾಗ ಒಂದು ಸ್ವಲ್ಪ ಸ್ವಿಗ್ಗಿ ಇನ್ಸ್ಟಾಮಾಟಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ತರ್ತಿದ್ದೆ. ಮತ್ತು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸೆರೆಲ್ಲ ಕೂಡ ಮನೆಯಲ್ಲಿ ಇಟ್ಟಿರ್ತೀನಿ ಅವಳಿಗೆ. ಅಂದರೆ ಅವಳು ಏನಾದರೂ ಕೆಲವೊಂದು ಟೈಮು ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ತಿನ್ನಿಸೋ ಥರ, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಅವಳಿಗೆ ತಿಂಡಿ ಸೆಟ್ ಆಗುವಂಥದ್ದು ನಾವು ಯಾವುದು ಮಾಡಿಲ್ಲ ಅಂತ ಹೇಳಿದಾಗ ಇದನ್ನು ಇವಾಗ ಚಪಾತಿ ಮಾಡಿಬಿಡ್ತೀವಿ. ಆ ಟೈಮ್ನಲ್ಲಿ ಸೆರೆಲ್ಲ ಹಾಕಿ ತಿನ್ನಿಸ್ತೀನಿ ನಾನು ಒಂದು ಎರಡು ಸ್ಪೂನು. ಆದ್ದರಿಂದ ಇವಾಗ ಖಾಲಿಯಾಗಿತ್ತು ಅಂದ್ಬಿಟ್ಟು, ಯಾವ ಫ್ಲೇವರಲ್ಲಿ ತರಿಸ್ತೀರಾ ಅಂತ ಕೇಳ್ತೀರಾ. ಅದು ಸ್ಟೇಜ್ ಬರುತ್ತೆ, 6 ಮಂತಿಗೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ಸ್ಟೇಜಲ್ಲಿ ನಾನು ಕ್ಯಾರೆಟ್ ಆ್ಯಪಲ್ ವೀಟ್ ಅದನ್ನು ತರಿಸ್ತೀನಿ. ಇದರಿಂದ ತರಿಸಿದ್ದೆ, ಸ್ವಿಗ್ಗಿ ಇನ್ಸ್ಟಾಮಾಟಿಂದ ತರಿಸಿದ್ದೆ. ಸೊ ಅದೆಲ್ಲ ಇನ್ನೂ ಇಲ್ಲ, ಅಲ್ಲಲ್ಲೇ ಇದೆ. ಕುಂಬಳಕಾಯಿ ತರಿಸಿದ್ದೆ ಪೀಸ್ ಮಾಡಿರೋದು. ಏನಾದ್ರು ಪಲ್ಯ ಮಾಡೋಣ. ಇದರಲ್ಲಿ ಬೇಳೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೆ ಅಂತಾರೆ. ಸೊ ಅಷ್ಟಾಗಿ ನನಗೆ ಇದು ಗೊತ್ತಿಲ್ಲ. ಪಲ್ಯ ಮಾಡಿ ಅಭ್ಯಾಸ ರೊಟ್ಟಿ ಜೊತೆ ಸಕ್ಕದಾಗಿರುತ್ತೆ. ರೊಟ್ಟಿ ಮಾಡಬೇಕು ಇವಾಗ. ಅಡುಗೆ ಏನು ಮಾಡೋಣ ಅಂತ ತರಕಾರಿ ನಾನು ಇದೆಲ್ಲ ಸ್ವಿಗ್ಗಿ ಮಾಡಿ ತರಿಸಿದ್ದೆ. ಇವಾಗ ನನಗೆ ಬದನೆಕಾಯಿ ಬೇಕಾಗಿತ್ತು. ಇದು ಎಂತ ವಾಂಗಿಬಾತ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ತಗೊಬಂದವ್ರೆ. ಇವಾಗ ಏನ್ ಮಾಡೋಣ ಅಂತ ಅನ್ಕೊಂಡು ಹೀರೆಕಾಯಿ ಇದೆಯಲ್ಲ, ಹೀರೆಕಾಯಿ ಉಳಿ ತರ ಏನಾದ್ರು ಒಂಚೂರು ಮಾಡ್ಬಿಡೋಣ. ಒನ್ ಟೈಮಿಗೆ ಅಷ್ಟೇನೆ ಇವಾಗ ಅದಕ್ಕೆ ಮಾಡ್ಬಿಡ್ತೀನಿ. ಚಕ ಚಕ ಅಂತ ಬನ್ನಿ, ರೆಸಿಪಿ ಶೇರ್ ಮಾಡ್ತೀನಿ. ನನಗೆ ದಿಢೀರ ಮಾಡೋದು ಏನ್ ಮಾಡ್ಬೋದು ಅಂತ ನಿಮ್ ಜೊತೆನು ಶೇರ್ ಮಾಡ್ತೀನಿ. ಫಸ್ಟು ಹೀರೆಕಾಯಿ ಸಿಪ್ಪೆನೆಲ್ಲ ತೆಗ್ದು ಇಡೋದು. ಆ್ಯಕ್ಚುಲಿ ಇದರಲ್ಲೂ ಏನೋ ಚಟ್ನಿ ಮಾಡ್ತಾರಂತೆ, ಈ ಸಿಪ್ಪೆಕಾಯಿ ತೆಗಿತಾರಲ್ಲ ಹೀರೆಕಾಯಿ, ಇದರಲ್ಲಿ ಈ ಚಟ್ನಿ ಮಾಡ್ತಾರಂತೆ. ನಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ತಿಂದು. ನಮಗೆ ನಮ್ಮಮ್ಮ ಏನು ಮಾಡ್ತಿರ್ಲಿಲ್ಲ, ನಾವು ತಿನ್ನಲಿಲ್ಲ. ಆದ್ರಿಂದ ನಂಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಹೀರೆಕಾಯಿನೂ ಜಾಸ್ತಿ ತಿಂತಾರಿಲ್ಲ. ಆಮೇಲೆ ಇದನ್ನ ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೆ ಹಿತ್ತಲಲ್ಲಿ ಬೆಳೀತಾ ಇದ್ರು ಹೀರೆಕಾಯಿ ಸೌತೆಕಾಯಿ ಎಲ್ಲ. ನಮ್ಮಪ್ಪ ಜಾಸ್ತಿ ಇಂಟ್ರೆಸ್ಟು ಚೆಂಡು ಹೂವು ಹೀರೆಕಾಯಿ ಸೌತೆಕಾಯಿ ಅದೆಲ್ಲನೂ ಬೆಳೀತಾ ಇದ್ರು. ಚೆನ್ನಾಗಿರ್ತಿತ್ತು ಒಂಥರ ಎಳೆದು ಕುಂಬಳಕಾಯಿ. ಕುಂಬಳಕಾಯಿ ದುಡ್ಡು ಕೊಟ್ಟು ತಗೋತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಬೆಳೆದ್ಬಿಟ್ಟು ಐದು ಕಡೆ ಇಟ್ಬಿಟ್ಟಿದ್ರು. ಸೊ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಳತ್ತರ. ಅಂದ್ರೆ ಅದಕ್ಕೆ ಎಣ್ಣೆ ಟಚ್ ಆಗ್ಬಾರ್ದು ಕುಂಬಳಕಾಯಿಗೆ. ಎಣ್ಣೆ ಟಚ್ ಆಯ್ತು ಅಂದ್ರೆ ಹಾಳಾಗ್ಬಿಡುತ್ತೆ, ಇಲ್ಲಾಂದ್ರೆ ಆ ಕುಂಬಳಕಾಯಿ 1 ವರ್ಷ ಆದ್ರೂ ಕೂಡ ಹಂಗೆ ಇರುತ್ತೆ. ಗೋ ಕುಂಬಳಕಾಯಿ ಈ ಸಿಹಿ ಕುಂಬಳಕಾಯಿ ಅದೆಲ್ಲರೂ ಎಷ್ಟು ವರ್ಷ ಆದ್ರೂ ಹಂಗೆ ಇರುತ್ತೆ. 1 ವರ್ಷ ಅದ್ರ ಎಷ್ಟು ವರ್ಷ ಇಲ್ಲ, 1 ವರ್ಷದವರೆಗೂ ಇರ್ಬೋದು ಅಂತ ಅನ್ಕೊಂತೀವಿ. ತೋರಿಸ್ತಿದ್ದೀರಾ? ಒಂದ್ ಸ್ವಲ್ಪ ವಿಭಿನ್ನವಾಗಿರ್ಲಿ ಅಂತ ಹೇಳಿ ಕ್ಯಾಮ್ರಾಮನ್ ಇದನ್ನೇ ತೋರಿಸ್ತೀನಿ. ಕ್ಯಾಮ್ರಾ ತಂದು ಕೊಟ್ರೆ ಏನ್ ಕತೆ? ಏನು ಇಲ್ಲಿ ಹೀರೆಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು. ಬೇಗನೆ ಆಗ್ಬಿಡ್ಲಿ ಅಂದ್ರೆ ಮಸಾಲೆ ಇಟ್ಟು ಸ್ವಲ್ಪ ಮಾಡೋದು, ಅದರಿಂದ ಸ್ವಲ್ಪ ಬೇಗ ಬೇಯಿಂದೋಗ್ಬಿಡ್ಲಿ. ಒಗ್ಗರಣೆಲೆ ಬೆಂದೋಗ್ಬಿಡುತ್ತೆ. ಒಗ್ಗರಣೆಲೆ ಒಂದು ಅರ್ಧ, ಆಮೇಲೆ ಇದ್ರಲ್ಲಿ ಮಸಾಲೆಯಲ್ಲಿ ಒಂದು ಅರ್ಧ ಬೇಗ ಚೆನ್ನಾಗಿರುತ್ತೆ. ಪಲ್ಯ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ನಾನು ಇನ್ನೊಂದು ಅರ್ಧ ಕೇಳಿದ್ದೀನಿ, ಬಜ್ಜಿ ಬಜ್ಜಿ ಮಾಡ್ತೀನಿ. ಹೀರೆಕಾಯಿ ಬಜ್ಜಿ ನಂಗೆ ಆಲೂಗಡ್ಡೆ ಬಜ್ಜಿಗಿದ್ರೆ ಹೀರೆಕಾಯಿ ಬಜ್ಜಿ ಇಷ್ಟ ಆಗುತ್ತೆ ತುಂಬ. ಬಂದ್ಬಿಟ್ಟು ಯಾರು ಸುಬ್ಬಕ್ಕ ನೀವು ಖುಷಿಮಾ. ಹೀರೆಕಾಯಿ ಉಳಿಗೆ ನಾನು ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದೆರಡರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು ನಾನು ಅದನ್ನು ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. ಸೊ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದು ಕರಿಬೇವಿನ ಸೊಪ್ಪು ಹಾಕೋದು ಮರ್ತುಬಿಟ್ಟಿದ್ದೀನಿ. ಕರಿಬೇವಿನ ಸೊಪ್ಪು ಬೇಕಂತಂದರೆ ನೀವು ಹಾಕ್ಕೊಬೋದು. ಆಮೇಲೆ ಈ ಹೀರೆಕಾಯಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆನಲ್ಲ ಆ ಹೀರೆಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಹೆಂಗೆ ಅಂದರೆ ಒಂದು
ಒಂದು 2 ರಿಂದ 3 ನಿಮಿಷ ಅಷ್ಟೇ ಹೀರೆಕಾಯಿ ಎಣ್ಣೆನಲ್ಲೇ ಬೆಂದೋಗ್ಬಿಡುತ್ತೆ ನೀಟಾಗಿ. ಆದ್ದರಿಂದ ಒಂದು ಸ್ವಲ್ಪ ತಿನ್ನು, ಜಾಸ್ತಿ ಹೊತ್ತು ಜಾಸ್ತಿ ಟೈಮೆಲ್ಲ ಅಂದರೆ ಬೇಯಿಸೋ ಅಷ್ಟೇ ಎಲ್ಲ ನೆಸೆಸಿಟಿ ಇಲ್ಲ, ಎಣ್ಣೆನಲ್ಲೇ ಬೆಂದೋಗ್ಬಿಡುತ್ತೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಲಿಡ್ಡು ಕ್ಲೋಸ್ ಮಾಡಿಬಿಡ್ತೀನಿ ಅಷ್ಟೇ, ನನಗೆ ಎಣ್ಣೆನಲ್ಲೇ ಹುರಿದ್ಬಿಟ್ಟು. ಮತ್ತು ಇದಕ್ಕೆ ಮಸಾಲೆಗೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕ್ತಾಯಿಲ್ಲ ಇದಕ್ಕೆ ಇಷ್ಟು ಈರುಳ್ಳಿ ನೋಡಿ, ತೆಂಗಿನಕಾಯಿ ತುರಿಯೋ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮೇಲೆ ಒಂದು ದಪ್ಪ ಗಾತ್ರದ ದಪ್ಪದು ಬಾದಾಮಿ ಟೊಮೊಟೊ ಇಲ್ಲ ಹುಳಿ ಟೊಮೊಟೊ ಯಾವುದೋ ಸರಿ ಆ ಥರ ಹಾಕ್ಬೋದು. ನಾನು 2 1/2 ಅಷ್ಟು ಟೊಮೊಟೊ ಹಾಕ್ತಾಯಿದ್ದೀನಿ ದಪ್ಪ ಗಾತ್ರದ್ದು. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರ್ ಕೂಡ ಬೇಳೆ ಸಾಂಬಾರು ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ರುಬ್ಬಾದಮೇಲೆ ಆ ಹೀರೆಕಾಯಿ ಹುಳಿ ಏನಿದೆ ಹೀರೆಕಾಯಿ ಸಾರಿ ಏನಿದೆ ಅದಕ್ಕೆ ಇದನ್ನು ಹಾಕಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೀರು ನೋಡ್ಕೊಂಡಿದ್ದು ತುಂಬ ತೆಳು ಮಾಡಬಾರ್ದು, ಯಾಕೆಂದರೆ ಇದಕ್ಕೆ ಬೇಳೆ ಹಾಕಿಲ್ಲ ಏನಿಲ್ಲ ಬರೀ ಮಸಾಲೆ ಮಾತ್ರ ಹಾಕಿರೋದ್ರಿಂದ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ನೋಡಿಬಿಟ್ಟು. ನನಗೆ ಆದಷ್ಟು ಸಾಂಬಾರುಗಳೇ ತುಂಬ ಗಟ್ಟಿ ಇದ್ರೂ ಇಷ್ಟ ಆಗಲ್ಲ, ತುಂಬ ತೆಳು ಇಷ್ಟ ಆಗಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಹೇಳ್ದಂಗೆ ಸ್ವಿಗ್ಗಿ ಇನ್ಸ್ಟಾಮಟಲ್ಲಿ ನಾನು ಯಾವಾಗಲೂ ಏನಾರು ಬೇಕಂದ್ರೂ ನಾನು ಅದರಲ್ಲೇ ತರಿಸೋದು, ರೆಗ್ಯುಲರ್ ವ್ಯವಸ್ಥೆಗೆ ಗೊತ್ತಿರುತ್ತೆ. ನಾನು ಫಸ್ಟಿಂದ ಆಲ್ಮೋಸ್ಟ್ 1 ವರ್ಷದಿಂದನೂ ನಾನು ಹಾಗೇನೆ 1 1/2 ವರ್ಷದಿಂದನೂ ಇನ್ಸ್ಟಾಮಟಲ್ಲೇ ತರಿಸೋದು ನಾನು. ಇವಾಗ ಅದೆಲ್ಲ ತರಿಸಿದ್ನೆಲ್ಲ ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಮಿಕ್ಕಿ ಸಾಮಾನೆಲ್ಲ ಅದೆಲ್ಲ ಹಾಗಾಗಿ ಎತ್ತಿರ್ತಾ ಇದ್ದೀನಿ. ಇವಾಗ ಇದಕ್ಕೆ ಮಸಾಲೆ ರುಬ್ಬಿದ್ನಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಹೀರೆಕಾಯಿ ಹುಳಿ ಅಂತ ಬಂದಾಗ ಇವಾಗ ಬೇಳೆ ಸಾರು ಹುಳಿ ಸಾರು ಅಂತ ಬಂದಾಗ ಸಾಮಾನ್ಯವಾಗಿ ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಹುಳಿ ಅಂತ ಬಂದಾಗ ಹುಣಸೆ ಹಣ್ಣಿನ ರಸನ ಹಾಕ್ತಾರೆ. ಸೊ ನಾವೇನು ಮಾಡ್ತೀವಿ ಹುಳಿ ಸಾರು ಅಂತ ಅದು ಹೆಸರಿಟ್ಟಿದ್ದೀವಿ, ಆದರೆ ನಾವು ಹುಳಿ ಹಾಕಲ್ಲ ಅದಕ್ಕೆ ಬರೀ ಟೊಮೊಟೊ ಮಾತ್ರ ಹಾಕ್ತೀವಿ. ಆದರೆ ಇವತ್ತು ನಾನು ಈ ಹೀರೆಕಾಯಿ ಹುಳಿಗೆ ಬಂದು ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಬಟ್ ನಾನೇನು ಮಾಡ್ತೀನಿ ಅಂದರೆ ಇದು ಬೆಂಡೆಕಾಯಿ ಹುಳಿ ಅನ್ನೋದಕ್ಕೆ ಬೆಂಡೆಕಾಯಿಗೆ ಹಾಕ್ತೀವಿ, ಮತ್ತು ಅವರೆಕಾಳು ಹುಳಿ ಅನ್ನೋದಕ್ಕೆ ಅವರೆಕಾಳು ಸಾರು ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಹುಳಿ ಇರಬೇಕು ಅಂದ್ಬಿಟ್ಟು ಅದಕ್ಕೆ ಹಾಕ್ತೀವಿ, ಮತ್ತು ಮೀನು ಸಾರಿಗೆ ಅದಕ್ಕೂ ಕೂಡ ಹುಳಿ ಹಾಕ್ತೀವಿ. ಆದರೆ ಹೀರೆಕಾಯಿ ಆಗಿರ್ಬೋದು ತರಕಾರಿ ಸಾರು ಆಗಿರ್ಬೋದು ಟೊಮೊಟೊ ಬಿಟ್ಟರೆ ಹುಳಿ ಹಾಕಲ್ಲ. ನನಗೆ ಲಾಸ್ಟ್ ಟೈಮ್ ಒಂದು ಇಬ್ಬರು ಕಮೆಂಟ್ ಮಾಡಿದರು, ನಿಖಿತಾ ನೀವು ತರಕಾರಿ ಸಾರಿಗೆ ಹುಣಸೆ ಹುಳಿ ರಸ ಬಿಡಲ್ವಾ, ನಮ್ಮ ಕಡೆ ಎಲ್ಲ ಬಿಡ್ತಾ ಹುಣಸೆ ಹುಳಿ ರಸ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲ ನಾವೇನು ಮಾಡ್ತಾರಿಲ್ಲ, ಆದರೆ ಇವಾಗ ಒಂದು ಸ್ವಲ್ಪ ರೂಢಿ ಮಾಡ್ಕೊತ ಇದ್ದೀನಿ. ಆದರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ಹುಣಸೆ ಹುಳಿ ಬಿಟ್ಟರೆ ನಿಂಬೆಕಾಯಿ ಸಾರಿ ಬೆಂಡೆಕಾಯಿ ಹುಳಿ ಆಗಿರ್ಬೋದು ಹೀರೆಕಾಯಿ ಹುಳಿ ಅಂದರೆ ಸಖತ್ತಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಯಾರಿಗೂ ಗೊತ್ತಿಲ್ಲ ಇದು ಈ ಥರ ಅಂತ ಹೇಳಿದ್ರೆ ಖಂಡಿತ ಇದೊಂದ್ಸರಿ ಟ್ರೈ ಮಾಡಿ, ಓಕೆನಾ. ಸೊ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಹೀರೆಕಾಯಿ ಹುಳಿ ಅಂತ ಹೇಳಿದಾಗ ಅದೆಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ವಾ, ಅದ್ರ ಜೊತೆಗೆ ಮುದ್ದೆ ಮಾಡಿಬಿಟ್ರೆ ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ. ತೆಳುವಾಗಿ ಮಾಡಿದ್ರೆ ನನ್ನ ಮಗಳು ಕೂಡ ಒಂದು ಸ್ವಲ್ಪ ತಿಂತಾಳೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಕಡೆ ನನ್ನ ಮಗಳನ್ನ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಆದಷ್ಟು ಏನಂತಂದರೆ ನಾನು ಇಲ್ಲಿರೋ ಟೈಮ್ನಲ್ಲಿ ಈ ಥರ ಕೂತ್ಕೊಂಡಿರುವಾಗ ನಿಂತಿರುವಾಗ ಅವಳ ಜೊತೆ ಆಟ ಆಡಿಸ್ತಾ ಇರ್ತೀನಿ. ಮೇಲೆ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಅವಳಿಗೆ ಕಂಫರ್ಟಬಲ್ ಅನಿಸುತ್ತೆ, ಕೆಳಗಡೆಗಿನ್ನ ಕೆಳಗಡೆನೂ ಕೂರಿಸ್ತೀನಿ ಆಟಾಡಿಸ್ತಾ. ಆದರೆ ಮೇಲುಗಡೆ ಜಾಸ್ತಿ ನಾನು ಇಲ್ಲೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಅವಳನ್ನ ಈ ಥರ ಕೂರಿಸ್ಬಿಟ್ಟು ಏನಾದ್ರು ಆಟ ಆಡೋ ಕೊಟ್ಟಿರ್ತೀವಿ. ಆ್ಯಂಡ್ ಸೋಮ್ ವೀಡಿಯೋ ಮಾಡ್ತಾ ಇರ್ತಾರಲ್ವ, ಅವರು ಕೂಡ ಅವಳ ಕಡೆ ಗಮನ ನೋಡ್ತಾ ಇರ್ತಾರೆ. ಇವಾಗ ಕೆಲವರು ನಿಖಿತಾ ಬಿದ್ದುಬಿಡ್ತಾಳೆ ಹುಷಾರು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀರಾ, ಆದ್ದರಿಂದ ಸೋಮ್ ಕೂಡ ಅವಳ ಮಗಳ ಕಡೆ ನೋಡ್ತಾ ಇರ್ತಾರೆ, ನಾನು ಕೂಡ ಆ ಕಡೆ ಗಮನ ಕೊಟ್ಕೊಂಡೆ ಕೂರಿಸಿರ್ತೀನಿ. ಟಚ್ಡ್ ಇವತ್ತುವರೆಗೂ ಯಾವತ್ತೂ ಬಿದ್ದಿಲ್ಲ ಅವಳು, ಅವಳಿಗೆ ಅದೆಲ್ಲ ಭಯ ಇದೆ, ಯಾಕೆಂದರೆ ಆ ಮಂಚದ ಮೇಲಿಂದ 1-2 ಸರಿ ಬಿದ್ದುಬಿಟ್ಲು ಅವಾಗಿಂದ ಅವಳಿಗೆ ಸಿಕ್ಕಾಪಟ್ಟೆ ಭಯ ಇದೆ. ಆದ್ದರಿಂದ ನಮಗೂ ಆರಾಮಾಗಿ ಕೂರಿಸ್ಕೊಂಡು ಏನಾದ್ರು ಕೈಗೆ ಆಟ ಆಡೋ ಕೊಟ್ಬಿಟ್ಟು ಈ ಥರ ಮಾಡ್ತೀವಿ, ಕೂರಿಸ್ಕೊಂಡಿರ್ತೀವಿ. ಸೊ ಓಕೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹೀರೆಕಾಯಿ ಹುಳಿ. ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಯಾರು ಬಾಯಲ್ಲಿ ನೀರು ಬಂತಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಊಟ ಮಾಡಿದ್ದಾಯಿತು, ನನ್ನ ಮಗಳಿಗೆ ಮಲಗಿಸೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಹರಳೆಣ್ಣೆ ತಲೆಗೆ ತಿಕ್ಕೋತಾ ಇದ್ದೀನಿ ಹಾಕ್ಕೊಂಡು, ಇಲ್ಲಿ ಸ್ವಲ್ಪ ನತ್ತಿಗೆ ಮಾತ್ರ ನಾನು ಹರಳೆಣ್ಣೆ ಅಪ್ಲೈ ಮಾಡ್ತೀನಿ, ಅದು ವೀಕ್ಲಿ 1 ಟೈಮು ಇಲ್ಲ 1-2 ಟೈಮ್ಸ್ ಮಾತ್ರ ಅಷ್ಟೇನೇ. ಅಂದರೆ ಸೋಮವಾರ ತಲೆಗೆ ಸ್ನಾನ ಮಾಡಬೇಕಂತಂದರೆ ಒಂದು ಭಾನುವಾರದ ಹೊತ್ತು ನೈಟ್ ಟೈಮ್ ಈ ಥರ ತಲೆಗೆ ಹರಳೆಣ್ಣೆ ತಿಕ್ಕೋತೀನಿ. ಆದರೂ ಇವಳಿಗೆ ಹಚ್ಬೇಕಲ್ಲ ಆ ಟೈಮ್ನಲ್ಲಿ ಅದು ಜ್ಞಾಪಕ ಬರುತ್ತೆ ನನಗೆ, ಇಲ್ಲಾಂದರೆ ಅದು ಮರ್ತೋಗ್ಬಿಡ್ತೀನಿ. ಸೊ ಹಾಗೆ ಇವಾಗ ನಾನು ತಿಕ್ಕೊಂಡು ಅಂದರೆ ತಲೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಅವಳು ನೋಡಿ ಎಲ್ಲೋಡಿ ಅಲ್ಲೋಡಿ ನಾನು ಹಚ್ಕೋತಾರೆ ಕೆಲೋಡಿ ಅಪ್ಪ ನೀನು ಹಾಕೊಳಮ್ಮ ನೀನು ಹಾಕೊಳಮ್ಮ ಅವಳು ಹಂಗೆ ತಿಕ್ಕಲ್ಲ ಕೊಯ್ತದೆ ಖುಷಿಮ್ಮ ಏನಪ್ಪ ಹಿಂಗೆ ಹಿಂಗೆ ಹಿಂಗೆ
ಹಂಗ ತಿಕ್ತೀರ ನೀವು ಅಮ್ಮಂಗೆ ತಿಕ್ತೀರ ನೋಡಿ, ಅವರೇ ಎದ್ದು ನಿಂತ್ಕೊಂಡಿರೋದು ನೋಡಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಹೇಳು, ಹಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಲ್ಕೊತೀವಿ, ಸೊ ಮತ್ತೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮತ್ತೆ ಅದೇ ಡೇ ಥರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್. ಇವತ್ತು ರಕ್ಷಿ ಸ್ಕೂಲ್ ಇದೆ, ಹಿಂದಿನ ದಿನ ಹೆಂಗೋ ಒಂದು ಸ್ವಲ್ಪ ಆರಾಮಾಗಿ ಲೇಟಾಗಿ ಎದ್ದಿದ್ದೆ, ಇವತ್ತು ಬೇಗನೆ ಎದ್ದಿದ್ದೀನಿ 6:30. ರಕ್ಷಿತ್ ರೆಡಿ ಆಗ್ತಾಯಿದ್ದಾನೆ ಆ ಕಡೆ, ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗಿತ್ತು. ಹಿಂದಿನ ದಿನವೇ ಬದನೆಕಾಯಿ ಎಲ್ಲ ತರಿಸಿದ್ದೆ. ಆ್ಯಕ್ಚುಲಿ ಹಿಂದಿನ ದಿನವೇ ನಾನು ವಾಂಗಿಬಾತ್ ಮಾಡಿ ಇಟ್ಬಿಡೋಣ ನೈಟ್ ಅಂತ ಅಂದ್ಕೊಂಡೆ. ಆಮೇಲೆ ನನಗೆ ಬಡ ಬಡ ಬೆಳಗ್ಗೆ ಎದ್ದು ಫ್ರೆಶಾಗಿ ಬಿಸಿ ಬಿಸಿ ಮಾಡಿದ್ರೆ ಇಷ್ಟ ಆಗುತ್ತೆ ಅವನಿಗೂ ಕೂಡ, ಯಾಕೆ ಎರಡೆರಡು ಸರಿಯಾಗಿ ಗೋಜನ ಬಿಸಿ ಮಾಡಿಕೊಂಡು ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು ಏನು ಮಾಡಿದೆ ನಾನು ಬೆಳಗ್ಗೆ ಎದ್ದು ಇವಾಗ ಕಾಳೆಲ್ಲ, ನಾನು ವಾಂಗಿಬಾತ್ ಅಂತ ಹೇಳಿದಾಗ ಫ್ರೆಶಾಗಿ ಎಲ್ಲ ಕಾಳುಗಳನ್ನೆಲ್ಲ ಹುರ್ಕೊಂಡು ಅವಾಗಲೇ ಮಾಡ್ತೀನಿ. ಇದಕ್ಕೇನಿಲ್ಲ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಬೀಜ, ಕಾಳುಮೆಣಸು, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಮೆಂತ್ಯ, ಇದಿಷ್ಟು ಹುರ್ಕೊತಾ ಇದ್ದೀನಿ. ಕಡಲೆಬೀಜ ಸಪ್ರೇಟಾಗಿ ಹುರ್ಕೊಬೋದು ನೀವು. ನಾನೇನು ಮಾಡ್ತೀನಿ, ಎಲ್ಲ ಒಟ್ಟಿಗೆ ಹೊರೆದು ಎಲ್ಲ ಒಟ್ಟಿಗೆ ಪುಡಿ ಮಾಡಿಬಿಡ್ತೀನಿ. ಈ ಕಡಲೆಬೀಜ ದಪ್ಪ ದಪ್ಪ ಸಿಗಬೇಕು ನಿಮಗೆ ತಿನ್ನುವಾಗ, ಈ ಚಿತ್ರಾನ್ನ ಥರ ಅನ್ನೋ ಆಗಿದ್ದರೆ ನೀವು ಬೇಕಿದ್ರೆ ಈ ಕಾಳುಗಳನ್ನೆಲ್ಲ ಒಟ್ಟಿಗೆ ಹುರ್ಕೊಂಡು, ಇನ್ನು ಕಡಲೆಬೀಜನ ಸಪ್ರೇಟಾಗಿ ಹುರ್ಕೊಂಡು ಈ ಕಾಳನ್ನೆಲ್ಲ ಪುಡಿ ಪುಡಿಯಾಗಿ, ಇವಾಗ ನಾನು ತಣ್ಣಗಾಗಿಟ್ಟಿದ್ದೀನಿ, ಈ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ತೀನಿ. ಸೊ ಹಂಗೆ ಕಡಲೆಬೀಜನ ನೀವು ಆಮೇಲೆ ಸ್ವಲ್ಪ ತರಿ ತರಿಯಾಗಿ, ಇಲ್ಲಾಂತಂದರೆ ಲಟ್ಟಣ್ಗೆ ಚಪಾತಿ ಲಟ್ಸ ಲಟ್ಟಣ್ಗೆ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧಂಬರ್ಧ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅರ್ಧಂಬರ್ಧ ಪುಡಿ ಆಗೋ ಥರನೂ ನೀವು ಮಾಡ್ಕೋಬೋದು ಕಡಲೆಬೀಜ. ನಾನು ಆ ಥರ ಎಲ್ಲ ಏನು ಮಾಡೋಕ್ಕಲ್ಲ, ಎಲ್ಲ ಒಟ್ಟಿಗೆ ಮಾಡಿ ಜೈ ಅನಿಸ್ಬಿಡ್ತೀನಿ ಅಷ್ಟೇನೆ. ಒಟ್ಲ ನನಗೆ ಅಲ್ಲಿಗೆ ಕಿಚನಿಗೆ ಬಂದಾಗ ಪಟಪಡ ಅಂತ ಕೆಲಸಗಳೆಲ್ಲ ಆಗ್ಬಿಡ್ಬೇಕು ಅಷ್ಟೇ. ಸೊ ಇವಾಗ ಇನ್ನೊಂದು ಕಡೆ, ಇವಾಗ ಅದೆಲ್ಲ ಪುಡಿ ಮಾಡೋಕ್ಕೆ ತಣ್ಣಗಾಕಿ ಇಟ್ಟೆ ಅಲ್ಲ, ಇವಾಗ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕಡಾಯಿ ಸ್ವಲ್ಪ ದೊಡ್ಡದಾಗಿದ್ರೇ ಚೆಂದ, ವಾಂಗಿಬಾತ್ ಮಾಡ್ಬೇಕಾದ್ರೆ ಇಲ್ಲ ಮಸಾಲೆ ಚಿತ್ರಾನ್ನ ಆಮೇಲೆ ಪುಲಾವ್ ಗೊಜ್ಜು ಇದರೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿರ್ಬೇಕು ಕಡಾಯಿ. ಆದ್ದರಿಂದ ಆ ಟೈಮಲ್ಲಿ ನಾನು ಈ ಕಡಾಯಿ ತಗೊಳ್ತೀನಿ. ಸೊ ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳ್ಳುತ್ತೆ ವಾಂಗಿಬಾತ್ ಅಂದಾಗ, ಪುಳಿಯೋಗರೆ ವಾಂಗಿಬಾತ್ ಅದೆಲ್ಲನೂ ಎಣ್ಣೆ ಜಾಸ್ತಿನೇ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಕರಿಬೇವು ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಗೋಡಂಬಿ ಕೂಡ ಹಾಕೋರು ಹಾಕ್ಬೋದು. ನನ್ನ ಜೊತೆಗೆ ಇವಾಗ ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ದೆ. ನಾನು ಬದನೆಕಾಯಿ ಜೊತೆಗೆ ಕೆಲವೊಂದು ಟೈಮು ಬೀನ್ಸು ಕ್ಯಾರೆಟು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಾಕ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಆ ಥರನೂ ಮಾಡ್ತೀನಿ, ನೀವು ಹಾಗೂ ಮಾಡ್ಬೋದು. ಸೊ ಬದನೆಕಾಯಿ ಕಟ್ ಸಣ್ಣ ಸಣ್ಣದ ಕಟ್ ಮಾಡಿ ಇವಾಗ ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಇನ್ನೊಂದು ಕಡೆ ಪುಡಿನೂ ಕೂಡ ಮಾಡಿಕೊಂಡೆ. ಆ್ಯಂಡ್ ಹಿಂದಿನ ದಿನ ಬೆಂಡೆಕಾಯಿ ಉಳಿಗೆ ಅಂತ ಜಾಸ್ತಿ ಹುಣಸೆಣ್ಣೆ ನೆನೆ ಹಾಕಿದ್ದೆ. ಇದು ಅಮ್ಮ ಮನೆಯಿಂದ ತಂದಿದ್ದೆ. ಸೊ 100 ರೂಪಾಯಿ ಕೆ ಜಿನ ಹುಣಸೆಣ್ಣೆ ಅಂತ ಮಾರ್ಕೊಂಡು ಬಂದಿದ್ರು ಅಂತ ಅಮ್ಮ ತೊಗೊಂಡು ಇಟ್ಕೊಂಡಿದ್ರು ಅಂತ ತೊಗೊಬಂದಿದ್ದೆ. ಸೊ ಅದನ್ನು ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ ಒಣಗಾಕೋಕ್ಕೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಇವಾಗ ಈ ಥರ ಬಂದು ಮಾರಕ್ಕೆ ಬಂದವ್ರಿಗೂ ಬೇಗ ಹುಳ ಆಗ್ಬಿಡುತ್ತೆ ಹುಣಸೆಣ್ಣೆಗಳು. ಅಂಗಡಿಗಳಲ್ಲಿ ತೊಗೊಳ್ಳೋದು ಅಷ್ಟೊಂದು ಏನೋ ಹಾಕಿರ್ತಾರೆ ಅನಿಸುತ್ತೆ ಕೆಮಿಕಲ್ ಹತ್ರ, ಮೋಸ್ಟ್ಲಿ ಅದು ಬೇಗ ಹುಳ ಆಗಲ್ಲ. ಅದೇ ಈ ಥರ ನಾವು ತೊಗೊಳ್ತೀವಲ್ಲ ಮನೆ ಹತ್ರ ಬಾಗ್ಲಲ್ಲಿ ಬರೋರು, ಅದು ಬೇಗ ಹುಳ ಆಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ, ತುಂಬ ಡ್ರೈ ಆಗಿಬಿಟ್ಟಿತ್ತು ಹುಣಸೆಣ್ಣು, ಅದಕ್ಕೆ ಹಿಂದಿನ ದಿನವೇ ನಾನು ನೆನೆ ಹಾಕಿದ್ದೆ. ಅದು ಹೀರೆಕಾಯಿ ಹುಳಿಗೊಂದು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಇದಕ್ಕೆ ಆಗುತ್ತೆ ಅಂತ ಇಟ್ಟಿದ್ದೆ. ಇವಾಗ ನಾನು ಪುಡಿ ಮಾಡ್ಕೊಂಡ್ಮೇಲೆ ಬದನೆಕಾಯಿ ಬೆಂದಾದಮೇಲೆ ಸೊ ಒಂದು ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಬಂದುಬಿಟ್ಟು ಒಂದು 3-4 ಟೊಮೊಟೊ ದಪ್ಪ ದಪ್ಪ ಗಾತ್ರದ್ದು ಹಾಕಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡರು ಇದನ್ನು ಹಾಕಿ ಒಂದು ಸ್ವಲ್ಪ ರುಚಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಅದೇ ನಮ್ಮ ಲಾಸ್ಟ್ ಟೈಮು ನಮ್ಮ ಸೋದ್ರ ಮಾವ ತೀರೋಗಿದ್ರು ಅಂತ ಹೇಳಿದ್ನಲ್ಲ, ಆವಾಗ ಅವತ್ತಿನ ದಿನ ಪುಣ್ಯತಿಥಿ ಕರೆ ಮಾಡಬೇಕಾರೆ ವಾಂಗಿಬಾತ್ ಮಾಡಿದ್ರು ಅವರು, ಅದರಲ್ಲಿ ಸ್ವೀಟ್ ಹಾಕಿದ್ರು, ಬೆಲ್ಲ ಹಾಕಿದ್ರು ಅವರು, ಸ್ವಲ್ಪ ಡಿಫ್ರೆಂಟಾಗಿರ್ತಿತ್ತು. ಸೊ ಅದಕ್ಕೆ ನೋಡೋಣ ಅಂತ ಮಾಡಿದೆ. ಆದರೆ ನಿಜವಾಗ್ಲೂ ನನಗೆ ಬೆಲ್ಲ ಹಾಕಿದ್ದೀನಿ ಇಷ್ಟ ಆಗಲಿಲ್ಲ ನನಗೆ, ನಿಜವಾಗ್ಲೂ ವಾಂಗಿಬಾತು ಅಯ್ಯೋ ಬೆಲ್ಲ ಹಾಕ್ತಾಯಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನಿಸ್ಬಿಡ್ತು. ನೀವೆಲ್ಲ ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ, ಟ್ರೈ ಮಾಡಿ ಒಂದ್ಸರಿ, ಒಟ್ಟಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಇವಾಗ ಏನು ಪುಡಿ ಮಾಡ್ಕೊಂಡಿದ್ದೆ, ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಪುಡಿ ಮಾಡ್ಕೊಂಡಿದ್ದು ಪೌಡ್ರ್ ಇತ್ತಲ್ಲ ಅದು, ಮತ್ತು ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ರೆ ಮುಗೀತು. ಇದಕ್ಕೆ ಬಿಸಿ ಬಿಸಿ ರೈಸ್ ಮಾಡಿದ್ದೆ ನಾನು. ಸೊ ಗೊಜ್ಜನ್ನ ಎಷ್ಟು ಬೇಕೋ ಅಷ್ಟನ್ನ ಎತ್ತಿಟ್ಕೊಂಡು ನೆಕ್ಸ್ಟು ರಕ್ಷಿತಿಗೆ ಮತ್ತು ಸೋಮ್ಗೆ ಫುಲ್ ಅದೇ ಕಡಾಯಲ್ಲೇ ರೈಸ್ ಹಾಕಿ ಬಿಸಿ ಬಿಸಿ ರೈಸ್ನ ಕಲಿಸ್ಬಿಡ್ತಾ ಇದ್ದೀನಿ. ಸೊ ನಮ್ಮ ನನ್ನ ಮಗ ಆಗಲೇ ಅಮ್ಮ ನಂಗೆ ಟೈಮ್ ಆಯಿತು ಬಸ್ ಬಂದ್ಬಿಡುತ್ತೆ ಬಸ್ ಬಂದ್ಬಿಡುತ್ತೆ ಅಂತ ಹೊರಟೇ ಹೋಗ್ಬಿಟ್ಟ ಅವನು. ಆಮೇಲೆ ಸೋಮು ಹೇಳಿದ್ರು ನೀನು ಹೋಗಪ್ಪ ಅಲ್ಲಿ ವೆಯ್ಟ್ ಮಾಡ್ತಾಯಿರು ನಾನು ತೊಗೊಂಬರ್ತೀನಿ, ಹೆಂಗಿದ್ರು ವಾಕ್ ಹೋಗ್ಬೇಕಲ್ಲ ನಾನು, ನಾನು ಅಲ್ಲಿ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ರು. ಅಯ್ಯೋ ಇದೇನಪ್ಪ ಇಷ್ಟು ಲೇಟಾಗಿ ಹೋಯಿತು ಅಂತ ಅಂದರೆ ನನಗೆ ಗೊಜ್ಜು ರೆಡಿ ಹಾಕಿನ ರೈಸ್ ವಿಜಿಲ್ ತಣ್ಣಗಾಗಲಿಲ್ಲ, ಸ್ವಲ್ಪ ಅದು ವಿಜಿಲ್ ಆಗೋದು ಲೇಟ್ ಆಯಿತು. ಯಾಕಂದರೆ ಕೇಶವ ಕೂಡ ಇದ್ದ, ರೈಸ್ ಸ್ವಲ್ಪ ಜಾಸ್ತಿ ಮಾಡಿದೆ ನಾನು, ಎರಡು ಟೈಮಿಗೂ ಆಗಬೇಕು ಅನ್ನೋ ಥರ, ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿತ್ತು. ಅಂದರೆ ನನಗೆ ಅದೇ ಸ್ವೀಟ್ ಇಷ್ಟ ಆಗಲಿಲ್ಲ ಅಂದಲ್ಲ, ಸ್ವೀಟ್ ಆಗ್ತಾ ಇದ್ದರೆ ಬೆಲ್ಲ ಆಗ್ತಾ ಇದ್ದರೆ ಇನ್ನೂ ಸೂಪರಾಗಿರ್ತಿತ್ತು. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ಇದಾಗಿತ್ತು ಫ್ರೆಂಡ್ಸ್. ವಾಂಗಿ ಬಾತ್ ಮಾಡಿ ಎಲ್ಲರಿಗೂ ಲಂಚ್ ಬಾಕ್ಸ್ ಅದೆಲ್ಲ ಕಟ್ಟಿದೆ. ಅದಾದಮೇಲೆ ಎಲ್ಲರೂ ಹೋದರು. ಅದಾದಮೇಲೆ ಈ ಕಡೆ ನನ್ನ ಮಗಳು ಈರುಳ್ಳಿ ಬೆಳ್ಳುಳ್ಳಿ ನಾನೇನು ಮಾಡ್ತೀನಿ ಇವಾಗ ಈ ಥರ ಒಣಗಾಗ್ತಂಗೆ ಬಾಲ್ಕನಿಯನ್ನಲ್ಲಿ ಇಟ್ಟಿರ್ತೀನಿ. ನನ್ನ ಮಗಳು ಬಾಲ್ಕನಿ ಡೋರ್ ನಮ್ಮ ಸೋಮ್ ಓಪನ್ ಮಾಡಿಬಿಟ್ಟಿದ್ದಾರೆ ಆಫೀಸ್ಗೆ ಹೋಗ್ಬೇಕಾದ್ರೆ ನೋಡಿಲ್ಲ. ನನ್ನ ಮಗಳು ಸಿಕ್ಕಿದೆ ಚಾನ್ಸ್ ಅಂತ ಬಾಲ್ಕನಿ ಡೋರ್ ಓಪನ್ ಇದ್ದರೆ ಸಾಕು, ಬಂದು ಈ ಕಡೆ ಪಾಟ್ಗಳಲ್ಲಿದ್ದಿದ್ದ ಮಣ್ಣು ತಿನ್ನಲ್ಲ ಅವಳು, ಎಲ್ಲ ಫುಲ್ ಎಳೆದು ಕಸ ಎಲ್ಲ ತೆಗೆದು ಬಿಸಾಕಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಒಂದೊಂದು ದಿಕ್ಕಿಗೆ ಬಿಸಾಕಿರ್ತಾಳೆ, ದಿಕ್ಕಾಪಲ್ಲಿ ಮಾಡಿರ್ತಾಳೆ. ಸೊ ನೋಡಿ ಹೆಂಗೆ ಹೆಂಗೆ ಆಟ ಆಡ್ತಿದ್ದಾಳೆ. ನಾನು ಏನು ಮಾಡ್ತೀನಿ ಅಂದರೆ, ಸೊ ಹರಡಿದ್ರೆ ಹರಡಲಿ, ಒಟ್ಟಿನಲ್ಲಿ ಅವಳಿಗೆ ಆಟಕ್ಕೆ ಯಾವುದೋ ಒಂದು ವಸ್ತು ಸಿಕ್ಕು ಸಿಕ್ಕಿ ಅವಳು ಆರಾಮಾಗಿ ಆಟದ್ರೆ ಸಾಕು, ಆಟ ಆಡಿದ್ರೆ ಸಾಕಂತ ಬಿಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ತಾ ಬಂತು. ಸೊ ನಮ್ಮ ಕೇಶು ಬಂದು ಇವಾಗ ಹೊರಟ ಊರಿಗೆ, ಊರಿಗೆ ಅಂದರೆ ಸ್ವಲ್ಪ ಕೆಲಸ, ಒಂದು ಕೆಲಸ ಏನಿದೆ ಅದು ಮುಗಿಸ್ಕೊಂಡು ನನಗೆ ಊರಿಗೆ ಟ್ರೈನ್ ಹತ್ತೀನಿ ಅಂತ ಹೇಳ್ದ. ಸರಿ, ಅವ್ನು ಹೊರಟ್ಮೇಲೆ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ದು, ಪಾತ್ರೆ ಎಲ್ಲ ತೊಳೆದಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ. ಖುಷಿಮ ಬೆಳಗ್ಗೆನೇ ಎದ್ಬಿಟ್ಟಿದ್ಳು, 7 ಗಂಟೆಗೆ ಎದ್ದಳು, 8:30 ಮಲ್ಕೊಂಡಿದ್ಲು. ಸಾರಿ, ಆ ಕಡೆ ಗಮನ ಕೊಟ್ಕೊಂಡು ಏನೋ ಹೇಳ್ಬಿಟ್ಟೆ, ಏನೋ ಹೇಳೋಕ್ಕೋಗಿ ಏನೇನೋ ಹೇಳ್ಬಿಡ್ತೀನಿ. 8:30 ಎದ್ದಿದ್ಲು, ಆಮೇಲೆ 8:30 ಮಲ್ಕೊಂಡ್ಲು, ಮತ್ತೆ ಇವಾಗ ಎದ್ದೋಳೆ ಎಷ್ಟು 11 ಗಂಟೆಗೆ ಎದ್ಲು, 11:30 ಎದ್ಲು. ಆದ್ದರಿಂದ ಇವಾಗ ಅವಳಿಗೆ ಸ್ನಾನ ಹೊಡಿಸ್ಬೇಕು, ನೀರು ಇದಕ್ಕಿಟ್ಟಿದ್ದೀನಿ, ಜೊತೆಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಪಟ ಪಟ ಅಂತ ಕಸ ಗುಡಿಸ್ಕೊಂಡು ಮನೆ ಉಡಿಸ್ಕೊಡ್ರೆ. ಯಾಕಂದರೆ ಕೇಶು ಮಲ್ಕೊಂಡಿದ್ದ, ಅವ್ನು ಹೊರಟ್ಮೇಲೆ ಮನೆ ಕಸ ಎಲ್ಲ ಗುಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೆಲ್ಲ ಒದ್ರು ಬೇಕಾಗಿತ್ತು ಅದಕ್ಕೋಸ್ಕರ. ಸೊ ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು. ಓಕೆ, ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಕೇಳ್ತಾಯಿದ್ರು ಏನಂದರೆ, ಸ್ಫೂರ್ತಿ ಅವ್ರ ಮನೆ ಪೂಜೆಗೆ ನೀವು ಯಾಕೆ ಹೋಗಿಲ್ಲ, ಅವ್ರ ನಾಮಕರಣಕ್ಕೆ ಬಂದಿದ್ರಲ್ವ ನೀವು ಯಾಕೆ ಪೂಜೆಗೆ ಹೋಗಿಲ್ಲ, ಅವ್ರು ಕರೆದಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರಿ. ಅಯ್ಯೋ ಅದು ಹೇಳಲಿಲ್ಲ ನಾನು. ಸೊ ಕರೆದಿದ್ರು ಅವರು ನನಗೆ ಪೂಜೆಗೆ, ಇನ್ವೈಟ್ ಮಾಡಿದರು. ಆದರೆ ನನಗೆ ಏನಾಯ್ತು ಅಂದರೆ, ಹಿಂದಿನ ದಿನ ನೈಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದ, ಹೋಗೋಣ ಸರಿ ಸ್ಯಾರಿ ಉಟ್ಕೊಂಡು ಹೋಗೋಣ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳ್ತಾಯಿದ್ರೆ, ಸ್ಯಾರಿ ಉಟ್ಕೊಂಡು ಹೋಗೋಣ, ಡ್ರೆಸ್ ಹಾಕೊಂಡು ಹೋಗೋಣ, ಹಿಂಗೆ ಯೋಚನೆ ಮಾಡ್ಕೊಂಡು ಸೋಮ್ ಹೇಳಿದ್ರು, ಸೋಮ್ ನಾನು ಬರಲ್ಲ ಮೀಟಿಂಗ್ ಇದೆ ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ನಾನೇ ಹೋಗಿ ಬರೋಣ, ರಶ್ ಸ್ಕೂಲಿಗೆ ಹೋಗಿದ್ದೆ, ನಾನು ನನ್ನ ಮಗಳಿಬ್ಬರೇ ಹೋಗಿ ಬರೋಣ, ಸ್ವಲ್ಪ ನಾವೇ ಹೋದ್ರೆ ಸಿಂಗಲ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ರ ಜೊತೆ, ಜಾಸ್ತಿ ಟೈಮು ಅಂತಲೂ. ಇವಾಗ ಸೋಮ್ ಜೊತೆ ಹೋಗಿದ್ದಿದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾರಿಲ್ಲ ಅಲ್ಲಿ. ಹಿಂಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೈಟೇ ಜುವೆಲ್ಲರಿ ಆಗಿರ್ಬೋದು ಡ್ರೆಸ್ ಎಲ್ಲ ತೆಗ್ದಿಟ್ಟು ಬೆಳಗ್ಗೆ ಮಲ್ಕೊಂಡೆ ನೈಟು. ಬೆಳಗ್ಗೆ ಎದ್ದಾಳಷ್ಟೊತ್ತಿಗೆ ಬೆಳಗಿನ ಜಾವ 4 ಗಂಟೆಗೆ ಹೆಡ್ಡೇಕು ಫುಲ್ಲು, ಹುಷಾರಿಲ್ಲ, ಒಂಥರ ಕೋಲ್ಡ್ ಥರ ಆಗ್ಬಿಟ್ಟಿದೆ, ತಲೆ ಭಾರ ಥರ ಆಗ್ಬಿಟ್ಟಿದೆ, ಎದ್ದಾಳಕ್ಕೆ ಆಗ್ತಾ ಇಲ್ಲ, ನಂಗೆ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆದರೂ ನೋಡೋಣ, ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಬಿಟ್ಟರೆ ಬೆಳಗ್ಗೆ ಓಡೋಣ ಅಂತ ಅಂದ್ಕೊಂಡೆ, ಬಿಡ್ತಾನೇ ಇಲ್ಲ ನಮ್ಮ ಸೋಮ. ಆದರೂ ನಾನು ಹೋಗ್ತೀನಿ, ಯಾಕಂದರೆ ಎಲ್ಲ ರೆಡಿ ಮಾಡಿಕೊಂಡಿದ್ದಲ್ಲ, ಹೋಗ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ರು ಅನಿಸುತ್ತೆ. ನನಗೆ ನಿಜವಾಗ್ಲೂ ಆಗಲೇ ಇಲ್ಲ ನನಗೆ. ಸೊ ಆಮೇಲೆ ಸ್ಫೂರ್ತಿಗೆ ಹೇಳಿದೆ, ಇಲ್ಲ ಸ್ಫೂರ್ತಿ ಹಿಂಗೆ ಹಿಂಗೆ ಬರೋಕ್ಕಾಗಲಿಲ್ಲ, ನನಗೆ ಹುಷಾರಿರಲಿಲ್ಲ, ಖಂಡಿತ ನೆಕ್ಸ್ಟ್ ಟೈಮ್ ಅವಳು ಅವ್ರು ಬರ್ತೀನಿ ಅಂತ ಸ್ಫೂರ್ತಿ ಅಮ್ಮನ ಜೊತೆನೂ ಅಶ್ವಿನಿಯವ್ರ ಜೊತೆನೂ ಮಾತಾಡಿದೆ. ಸೊ ಅಶ್ವಿನಿಯವರು ಫೋಟೋಗಳೆಲ್ಲ ಕಳಿಸಿದ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರ. ಆಮೇಲೆ ವೀಡಿಯೋಸು ಕೂಡ ನೋಡಿದೆ ಸ್ಫೂರ್ತಿ ಹಾಕಿದ್ದು, ಸಿಕ್ಕಾಬಡೆ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ ಅವ್ರು ಮಾಡಿಸಿದ ದೇವ್ರ ಪೂಜೆನೂ ಕೂಡ ಅಷ್ಟೇ, ನಂಗೆ ತುಂಬಾ ಇಷ್ಟ ಆಯಿತು. ಫೋನ್ ಮಾಡಿ ಹೇಳಿದೆ ಅವ್ರಿಗೆ ಚೆನ್ನಾಗಾಗಿದೆ, ಅವರು ಕೂಡ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸ್ಫೂರ್ತಿಯಾಗಲಿ ಅವ್ರ ಮನೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ಪೂಜೆನೂ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಹೋಗಿದ್ದಿದ್ರೆ ಇನ್ನೂ ತುಂಬ ಖುಷಿಯಾಗಿರ್ತಿತ್ತು, ಅವ್ರಿಗೂ ಖುಷಿಯಾಗಿರ್ತಿತ್ತು, ನನಗೂ ಖುಷಿಯಾಗಿರ್ತಿತ್ತು. ಆದರೆ ಹೇಳಿಲ್ವಾ, ನಾವೇನೇನಾದ್ರು ಒಂದೊಂದು ಟೈಮ್ ಪ್ಲ್ಯಾನ್ ಮಾಡ್ಕೊತೀವಿ ಅದೆಲ್ಲ ಉಲ್ಟಾ ಹೊಡೆದ್ಬಿಡುತ್ತೆ ಅನ್ನೋಕ್ಕೆ ಇದೆ ಸಾಕ್ಷಿ.
ಆಮೇಲೆ ಸರಿ ಯಾವಾಗಲೂ ಹೋಗ್ತೀವಿ ಇದ್ರಿ ನೋಡೋಣ ಪ್ಲ್ಯಾನ್ ಆಗ್ತದೆ. ಯಾಕಂದರೆ ಮಕ್ಕಳು ಅವಳಿಗೂ ಇವಾಗ ಸೆಕೆಂಡ್ ಪಿ ಯು ಸಿ ಆಗಿರೋದ್ರಿಂದ ಅವಳಿಗೆ ಎಕ್ಸಾಮ್, ಅವಳ ತಂಗಿ ಕೂಡ 10th ಆಗಿರೋದ್ರ ಅವಳಿಗೂ ಎಕ್ಸಾಮ್, ಜೊತೆಗೆ ನಮ್ಮ ರಕ್ಷಿತ್ಗೂ ಕೂಡ ಎಕ್ಸಾಮು. ಇದೆಲ್ಲನೂ ಮುಗಿಸ್ಕೊಂಡು ಆಮೇಲೆ ಅವು ಒಂದಿನ ಯಾವತ್ತಾರು ಪ್ಲ್ಯಾನ್ ಮಾಡ್ಕೊಣ ಗೆಟ್ ಟುಗೆದರ್ ಥರ. ಇಲ್ಲ ಅವ್ರ ಫ್ಯಾಮಿಲಿ ನಮ್ಮ ಮನೆಗೆ ಬರ್ತಾರೆ, ಇಲ್ಲ ನಮ್ಮ ಫ್ಯಾಮಿಲಿ ಅವ್ರ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯಾವ ಥರನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗ ಅದು ಟೈಮ್ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆನಾ? ಅದಷ್ಟೇ. ಅವರು ವೀಡಿಯೋದಲ್ಲೂ ಕೇಳ್ತಾಯಿದ್ರಂತೆ, ಕಮೆಂಟ್ ಮಾಡಿದ್ರಂತೆ, ಯಾಕೆ ನಿಖಿತ್ ಅವ್ರು ಕರೆದಿಲ್ವಾ ನೀವು, ನಿಖಿತ್ ಅವ್ರು ಬಂದಿಲ್ವಾ ನೀವು ಅವರು ಅಂತ ಹೇಳ್ತಿರಂತೆ. ಆ್ಯಂಡ್ ನನ್ನ ಬ್ಲಾಗಲ್ಲೂ ಕೇಳಿದರು, ಸೊ ಅದಕ್ಕೋಸ್ಕರ ಅದಕ್ಕೆ ವೀಡಿಯೋದಲ್ಲೇ ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಸುಬ್ಬ ಅಲ್ಲಿ ಆಟ ಆಡ್ತಾಳೆ, ಎಲ್ಲ ಎಳ್ಕೊಂಡು ಮಣ್ಣು ಅದೆಲ್ಲ ಎಳ್ಕೊಂಡು ಏನೋ ನನಗೆ ಡಬಲ್ ಡಬಲ್ ಕೆಲಸ ಕೊಡ್ತಾಳೆ, ಕಸ ಗುಡಿಸ್ಬೇಕು ಹಾಗೆ ಒಟ್ಟಿಗೆ ಅಲ್ಲೆಲ್ಲ ಗುಡಿಸ್ಕೋಬೇಕಾಯ್ತದೆ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕಿನ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.